ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗ ಅನ್ನುವಂಥ ಸಂಪಾದಕ ಕೃತಿಯನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಕೊರವಂಜಿ ಪ್ರವೇಶ ಪ್ರಾರಂಭವಾಗಿ ಕೊರವಂಜಿ ವೇದಗಳ ಕುರಿತು ಹೇಳ್ತಾ ಇರುವಾಗ, ವೇದವ್ಯಾಸರು ಈ ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಅವು 18 ಪುರಾಣಗಳವ ಅಂತ ಹೇಳಿದಾಗ ದೂತೆ ತಾವು ಪ್ರಶ್ನೆ ಮಾಡ್ತಾಳೆ, ಅಲ್ವಾ ಕೊರವಂಜಿ, ಇವು 18 ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿದಾರಂತ ಹೇಳ್ತಿ, ಯಾರ ಸಲುವಾಗಿ ಮಾಡಿದರು ಅದನ್ನಂತ ನಮಗೆ ಹೇಳುವ. ಹಾಂ ಹಾಂ ದೂತೆ, ನಿನ್ನ ಮಾತು ಕರೆಯದ. ಆ ಶಿವನ ಸಲುವಾಗಿ ಸ್ಕಂದ ಪುರಾಣ, ದೈವ ಪುರಾಣ, ಲಿಂಗ ಪುರಾಣ, ಕೂರಂ ಪುರಾಣ, ವಾಮನ ಪುರಾಣ, ವರಹ ಪುರಾಣ, ಬ್ರಹ್ಮಾಂಡ ಪುರಾಣ, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯತ್ ಕುಮಾರ ಭವಿಷ್ಯತ್ ಪುರಾಣ ಅಂತೇಳಿ 10 ಪುರಾಣಗಳು ಶಿವನ ಸಲುವಾಗಿ ರಚನೆ ಆಗಿಬಿಡ್ತಾರೆ. ಆಮೇಲೆ ಇನ್ನು ವಿಷ್ಣು ಪರಮಾತ್ಮನ ಸಲುವಾಗಿ ಎಷ್ಟು ಪುರಾಣಗಳು ಸೃಷ್ಟಿಯಾಗಿದ್ದವು ಕೊರವಂಜಿ? ದೂತೆ ನಿನ್ನ ಮಾತು ಕರೆಯದ. ವಿಷ್ಣು ಪರಮಾತ್ಮನ ಸಲುವಾಗಿ ವೇದವ್ಯಾಸರು ನಾರದ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ, ವೈಷ್ಣವ ಪುರಾಣ, ಹೀಗೆ 4 ಪುರಾಣಗಳನ್ನು ವಿಷ್ಣು ಪರಮಾತ್ಮನ ಸಲುವಾಗಿ ರಚನೆ ಮಾಡಿದ್ದಾರೆ. ಅಂತೂ 14 ಪುರಾಣಗಳು ಆದಂಗೆ ಅದು ಬಿಡುವ, ಶಿವಗ 10 ಅದು, ವಿಷ್ಣು ಪರಮಾತ್ಮಗ 4 ಅದು, ಒಟ್ಟು 14 ಪುರಾಣ ಅದು. ಇನ್ನು ಉಳಿದ 4 ಪುರಾಣಗಳಲ್ಲಿ 2 ಪುರಾಣಗಳು ಅಂದರೆ ಬ್ರಹ್ಮ ಪುರಾಣ ಮತ್ತು ಪದ್ಮ ಪುರಾಣಗಳು ಬ್ರಹ್ಮದೇವರಿಗಾಗಿ ರಚನೆ ಆಗಿದ್ದಾವೆ. ಹಾಗೆ ಆಗ್ನೇಯ ಪುರಾಣ ಅಗ್ನಿದೇವನಿಗೆ, ಮತ್ತು ಬ್ರಹ್ಮ ವಿವರ್ತಕ ಪುರಾಣ ಸೂರ್ಯದೇವನಿಗೆ, ಹಿಂಗೆ ಒಟ್ಟಾರೆ 18 ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿದ್ದಾರೆ ನೋಡಮ್ಮ. 18 ಪುರಾಣಗಳಲ್ಲಿ ಎಷ್ಟು ಶ್ಲೋಕ ಅದಾವು ಅದನ್ನ ಹೇಳು ನೋಡೋಣ ಕೊರವಂಜಿ. ಅಲ್ಲ ಎಷ್ಟು ಬರಿಕಿದೆಯಾ ನೋಡಮ್ಮ, ಹೇಳ್ತೀನಿ. ಸ್ಕಂದ ಪುರಾಣದಲ್ಲಿ 81,000 ಶ್ಲೋಕ ಅದಾವು. ಅದೇ ಶೈವ ಪುರಾಣದಲ್ಲಿ 24,000 ಶ್ಲೋಕ ಅದಾವ. ವರ ಪುರಾಣದಲ್ಲಿ ಅಲ್ಲಿ 24,000 ಶ್ಲೋಕ ಅದಾವ. ಕೂರ್ಮ ಪುರಾಣದಲ್ಲಿ 17,000 ಶ್ಲೋಕ. ಔಷತ್ ಪುರಾಣದಲ್ಲಿ 14,500 ಶ್ಲೋಕ. ಮತ್ಸ್ಯ ಪುರಾಣದಲ್ಲಿ 14,000 ಶ್ಲೋಕ. ಬ್ರಹ್ಮಾಂಡ ಪುರಾಣದಲ್ಲಿ 12,000. ಲಿಂಗ ಪುರಾಣದಲ್ಲಿ 11,000. ವಾಮನ ಪುರಾಣದಲ್ಲಿ 10,000. ಮಾರ್ಕಂಡೇಯ ಪುರಾಣದಲ್ಲಿ 9,000 ಶ್ಲೋಕ. ನಾರದ ಪುರಾಣದಲ್ಲಿ 25,000 ಶ್ಲೋಕ. ವಿಷ್ಣು ಪುರಾಣದಲ್ಲಿ 23,000 ಶ್ಲೋಕ. ಗರುಡ ಪುರಾಣದಲ್ಲಿ 19,000 ಶ್ಲೋಕ. ಭಾಗವತ ಪುರಾಣದಲ್ಲಿ 18,000 ಶ್ಲೋಕ. ಹಾಗೆ ಪದ್ಮ ಪುರಾಣದಲ್ಲಿ 25,000 ಶ್ಲೋಕ. ಅಗ್ನಿ ಪುರಾಣದಲ್ಲಿ 15,400 ಶ್ಲೋಕ. ವೈವರ್ತಕ ಪುರಾಣದಲ್ಲಿ 18,000 ಶ್ಲೋಕ. ಬ್ರಹ್ಮ ಪುರಾಣದಲ್ಲಿ 23,000 ಶ್ಲೋಕ. ಒಟ್ಟಾರೆ 18 ಪುರಾಣಗಳಲ್ಲಿ  390,000 ಶ್ಲೋಕ ಅದಾವ ನೋಡ್ಬೋದು. ಅಬ್ಬಬ್ಬಬ್ಬ ಭಾರಿ ಆಯ್ತು ನೋಡ ಕುರಂಜಿ. ಒಟ್ಟು 18 ಪುರಾಣಗಳಿಗೆ 390,000 ಶ್ಲೋಕಗಳನ್ನು ಬರ್ತಾರಂತಂದ್ರೆ ಆ ವೇದವ್ಯಾಸವರುಗಳಿಗೆ ನಾವು ಎಷ್ಟು ನಮೋನ್ನಮೋ ಅಂದರೂ ಕಡಿಮೆ. ಅದಕ್ಕೆ ದೂತಿ ವೇದವ್ಯಾಸರಿಗೆ ನಾವೇನು ಮಾಡ್ತೀವಿ ಅಂತಂದರೆ ಗುರುಗಳಲ್ಲಿ ಅಗ್ರಜ ಅಂತೇಳಿ ತಿಳ್ಕೊಂಡು ಅವ್ರನ್ನ ನಾವು ಪೂಜೆ ಮಾಡ್ತೇವೆ. ಅವ್ರಿಗೆ ಒಂದು ಗುರು ಪೂರ್ಣಿಮಾ ಅಂಥೇಳಿ ಆಚರಣೆ ಮಾಡ್ತೇವೆ. ಹಾತ್ ಬಿಡ್ಕೊಂಡು ಇಷ್ಟೆಲ್ಲ ನೀ ಹೇಳಿದೆ ನಾ ಹವ್ವಾರು ಹಾರಿ ನೋಡುವ. ಅಂತೂ ವ್ಯಾಸ ಮಹರ್ಷಿಗಳು ನಾರದ ಮಹರ್ಷಿಗಳ ಸೂಚನೆಯಂತೆ ಗಂಧ ಮಾದಣದ ಬದರಿಕಾಸನದಲ್ಲಿ ಕುಳ್ಕೊಂಡು ಈ 18 ಪುರಾಣಗಳನ್ನು ಬರೆದಂಗೆ ತಿಳಿದು ಹೌದು. ಬದರಿಕಾಶ್ರಮದಲ್ಲಿ ಕುಳಿತು 18 ಪುರಾಣಗಳನ್ನು ಬರ್ತಾರೆ ವ್ಯಾಸ ಮಹರ್ಷಿಗಳು. ಅಲ್ಲಿ ನಾರದ ಮಹರ್ಷಿಗಳನ್ನು ಇದ್ದರು. ಈ ಪುಣ್ಯಾತ್ಮನ ತಂದೆ ತಾಯಿ ಯಾರವ ಕೊರಂಜಿ? ತೂತೆ ವ್ಯಾಸ ಮಹರ್ಷಿಗಳ ತಂದೆ ಪರಾಶರ ಮುನಿಗಳು ಅಂತಾರೆ. ಇವರ ತಾಯಿ ಹೆಸರು ಸತ್ಯವತಿ ದೇವಿ. ಒಟ್ಟು 28 ಜನ ವ್ಯಾಸದಾರಂತೇಳಿ ಪರಂಪರೆಯೇ ಸಾಗಿ ಬಂದದ್ದು.
ಅದು ಹೆಂಗೆ ಕುರುಜಿ, ನಾವು ಒಬ್ಬರ ವೇದವ್ಯಾಸ ಅಂತ ಅಷ್ಟೇ ತಿಳ್ಕೊಂಡಿದ್ವಲ್ಲ. ಹಾಗಲ್ಲ, ಅದೊಂದು ಪರಂಪರೆ, ವ್ಯಾಸ ಪರಂಪರೆ ಅಂತ. ಪ್ರಥಮದಲ್ಲಿ ಕೃತುವ್ಯಾಸ, ಸತ್ಯವ್ಯಾಸ, ಭಾರ್ಗವ್ಯಾಸ, ಅಗ್ನಿರಿಷ್ಯ, ಸವಿತ್ಯವ್ಯಾಸ, ಮೃತ್ಯುವ್ಯಾಸ, ಶ್ರತವ್ಯಾಸ, ನೃತವ್ಯಾಸ, ವಶಿಷ್ಠವ್ಯಾಸ, ಸಾರಸ್ವತವ್ಯಾಸ, ತ್ರಿಧಾಮವ್ಯಾಸ, ತ್ರಿವ್ರತವ್ಯಾಸ, ಶತತೇಜವ್ಯಾಸ, ನಾರಾಯಣವ್ಯಾಸ, ತರಕ್ಷುವ್ಯಾಸ, ಅರುಣಿಋಷಿವ್ಯಾಸ, ದೇವವ್ಯಾಸ, ಕೃತಂವ್ಯಾಸ, ಜಯವ್ಯಾಸ, ಋತಂಜಯವ್ಯಾಸ, ಭರದ್ವಾಜವ್ಯಾಸ, ಗೌತಮವ್ಯಾಸ, ವಾಚಸ್ಪ್ರಭಸ್ಸುವ್ಯಾಸ, ಸುಷ್ಮಾಯಣಿವ್ಯಾಸ, ತೃಣಬಂಧುವ್ಯಾಸ, ವೃಕ್ಷಶಕ್ತಿವ್ಯಾಸ, ಶಕ್ತಿಪುತ್ರವ್ಯಾಸ, ಪರಾಶರವ್ಯಾಸ, ಪರಾಶರಪುತ್ರವ್ಯಾಸ, ಜಾತುರ್ಕರ್ಣ್ಯವ್ಯಾಸ, ಕೃಷ್ಣದ್ದೇಯಪಾಯಣ. ಹೀಗೆ ಇದೊಂದು ವ್ಯಾಸ ಪರಂಪರೆ, ಗುರು ಪರಂಪರೆ ಬೆಳೆದು ಬಂದದ. ವಿಶೇಷವಾಗಿ ಎಲ್ಲರೂ ವೇದವ್ಯಾಸರು ಅಂಥೇಳಿ ನಾವು ಗುರು ಪೂರ್ಣಿಮೆಯಲ್ಲಿ ಆಚರಣೆ ಮಾಡ್ಕೋತ ಬಂದಿದ್ದೀವಿ. ಗುರುಪೂರ್ಣೆ ಆಚರಿಸುವಾಗ ವ್ಯಾಸ ಮಹರ್ಷಿಗಳನ್ನು ಸ್ಮರಣೆ ಮಾಡ್ತಾ ಬಿಡ್ದು ಕರೆಯದ ಕುರಂಜಿ. ಗುರುಸ್ಮರಣೆ ಮಾಡಬೇಕಮ್ಮ. ವ್ಯಾಸ ಮಹರ್ಷಿಗಳು 18 ಪುರಾಣಗಳಿಗೆ ಪೂರಕವಾಗಿ 18 ಉಪ ಪುರಾಣಗಳನ್ನು ಕೂಡ ಬರ್ತಾರೆ. ಇದೇನು ಹೇಳ್ತೀಯ ಕುರಂಜಿ? ಅವು ಯಾವುವು? ಅವನ್ನ ಹೆಸರು ಹೇಳ್ತಾನೆ, ಚಿತ್ತ ಕೊಟ್ಟು ಕೇಳು. ಮೊದಲೇದ್ದು ಸನತ್ ಕುಮಾರ ಪುರಾಣ, ಎರಡನೇದ್ದು ನರಸಿಂಹ ಪುರಾಣ, ಮೂರನೇದ್ದು ಮಹಾನಂದಿ ಪುರಾಣ, ನಾಲ್ಕನೇದ್ದು ಶಿವಧರ್ಮ ಪುರಾಣ, ಐದನೇದ್ದು ದುರ್ವಾಸ ಪುರಾಣ, ಆರನೇದ್ದು ನಾರದೀಯ ಪುರಾಣ, ಏಳನೇದ್ದು ಕಪಿಲ ಪುರಾಣ, ಎಂಟನೇದ್ದು ಮಾನವ ಪುರಾಣ, ಒಂಬತ್ತು ಉಶನಃ ಪುರಾಣ, ಹತ್ತನೇದ್ದು ಬ್ರಹ್ಮಾಂಡ ಪುರಾಣ, ಹನ್ನೊಂದನೇದ್ದು ವಾರುಣ ಪುರಾಣ, ಹನ್ನೆರಡನೇದ್ದು ಮಹಾಕಾಳಿ ಪುರಾಣ, ಹದಿಮೂರನೇದ್ದು ವಾಸಿಷ್ಠಲಿಂಗ ಪುರಾಣ, ಹದಿನಾಲ್ಕನೇದ್ದು ಸಾಂಬ ಪುರಾಣ, ಹದಿನೈದು ಸೌರ ಪುರಾಣ, 16 ಪರಾಶರ ಪುರಾಣ, 17 ಮರೀಚಿ ಪುರಾಣ, 18 ಭಾರ್ಗವ ಪುರಾಣ. ಹಿಂಗೆ ನೋಡು, ಮತ್ತು 18 ಇವು ಉಪ ಪುರಾಣಗಳ ರಚನೆ ಕೂಡ ವೇದವ್ಯಾಸರಿಂದ ಆಗಿರುತ್ತೆ. ಹಣ್ಣು ಕೊರಂಜಿ 18 ಪುರಾಣಗಳು ಮತ್ತು 18 ಉಪ ಪುರಾಣ ಇವೆಲ್ಲ ಪುರಾಣ ಬರೆಯುವಂಥ ಅವಶ್ಯಕತೆ ಏನಿತ್ತು ನೋಡುತ್ತೆ. ಜನಸಾಮಾನ್ಯರ ಮನಸ್ಸಿಗೆ ಗೋಚರವಾಗಬೇಕಾದಂಥ ಸ್ವರೂಪದ ಅರಿವು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕಾಗಿದೆ, ನನ್ನ ಸ್ವರೂಪ ಏನು, ಹಿಂದೆ ನಾನು ಹೇಳಿದ್ದೆ, ಮುಂದೇನಾಗಬೇಕಾಗಿದೆ, ಇಲ್ಲೊಂದು ಅರಿವನ್ನು ಮೂಡಿಸಿಕೊಡುವ ಸಲುವಾಗಿ ಇಷ್ಟೆಲ್ಲ ಕಾರ್ಯವನ್ನು ವೇದವ್ಯಾಸರು ಮಾಡಬೇಕಾಗಿದೆ. ನೋಡು, ಜನರು ಇವುಗಳನ್ನೆಲ್ಲ ಅರ್ಥೈಸಿಕೊಂಡು ತಮ್ಮಲ್ಲಿ ಅಳವಡಿಸಿಕೊಂಡು ಧನ್ಯರಾಗಬೇಕನ್ನೋದು ಈ ಪುರಾಣ ಪುಣ್ಯಕಥೆಗಳ ಮುಖ್ಯ ಧ್ಯೇಯ. ವೇದಗಳ ರಹಸ್ಯಮನೆಗಳಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಸರ್ವರಿಗೂ ವೇದ್ಯವಾಗುವಂತೆ ರಚನೆ ಮಾಡಿದ್ದಾರೆ. ಅಂತ ವ್ಯಾಸ ಮಹರ್ಷಿಗಳೇ, ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಣೆ ಮಾಡಿದರೂ ಕೂಡ ಕಡಿಮೆ ನಡೆದಿದೆ. ಕರೆ ಬಿಡುವ ಕುರಂಜಿ, ಈಗೆಲ್ಲ ಗುರುತಾತು ಕುರಂಜಿ, 21 ಯುಗಗಳು ಯಾವ್ಯಾವಗಳಲ್ಲಿ ಯಾರ್ಯಾರು ಹುಟ್ಟಿದ್ರು ಅದನ್ನಷ್ಟು ನಮಗೆ ತಿಳಿಯುವಂಗೆ ಹೇಳ್ತೇನೆ ನೋಡುತ್ತೆ. ಬ್ರಹ್ಮಸೃಷ್ಟಿಯಲ್ಲಿ ನಿರಂತರವಾಗಿ ಯುಗಗಳು ಬಂದು ಹೋಗ್ತಾನೆ ಇರ್ತವೆ. ಯುಗ ಯುಗಾದಿ ಕಳೆದವರು ಯುಗಾದಿ ಮೊದಲೇ ಬರ್ತೀವಿ ಅಂತಾರಲ್ಲ, ಹಂಗೆ ಯುಗಗಳು ಬರ್ತಿರ್ತವೆ. ಅದರೊಳಗೆ 21 ಯುಗಗಳು, ಅದರಲ್ಲಿ ಯಾರ್ಯಾರು ಹುಟ್ಟಿದ್ರು ಅದನ್ನು ನಿನಗೆ ಹೇಳಬೇಕಲ್ಲ. ಹಾಗಾದರೆ ಚಿತ್ತ ಕೊಟ್ಟು ಕೇಳ ನೋಡಮ್ಮ. ಆದಿ ಎಂಬ ಯುಗದಲ್ಲಿ ಅಖಂಡೇಶ್ವರ ಹುಟ್ಟಿದ, ಅನಂತ ಎಂಬ ಯುಗದಲ್ಲಿ ಸರ್ವಜ್ಞನ ಅಂತ ಪರಶಿವ ಹುಟ್ಟಿದ, ಅರ್ಭುತ ಎಂಬ ಯುಗದಲ್ಲಿ ಮಹಾಮಾಯಿ ಪಾರ್ವತಿ ದೇವಿ ಹುಟ್ಟಿದರು, ತಮದೆಂಬ ಯುಗದಲ್ಲಿ ನಾರಾಯಣ ದೇವರು ಹುಟ್ಟಿದರು, ತಾರಜ ಎಂಬ ಯುಗದಲ್ಲಿ ಬ್ರಹ್ಮನಿಗೆ ಅಜನಂದ ಹೆಸರಾಯಿತು, ತಂದಜ ಎಂಬ ಯುಗದಲ್ಲಿ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣವಾಯಿತು, ಹಾಗೆ ಅಂಡಜ ಎಂಬ ಯುಗದಲ್ಲಿ ತತ್ತಿಯಿಂದ ಜೀವಿಗಳ ಉತ್ಪತ್ತಿ ಆಯಿತು, ಪಿಂಡಜ ಎಂಬ ಯುಗದಲ್ಲಿ ಪಿಂಡದಿಂದ ಜೀವಿಗಳ ಸೃಷ್ಟಿಯಾಯಿತು, ಉದ್ಬೀಜ ಎಂಬ ಯುಗದಲ್ಲಿ ಗಿಡ ಮರ ಬಳ್ಳಿ ಸಸ್ಯ ಸಂಕುಲಗಳು ಹುಟ್ಟಿದವು, ಜಲದ ಅಂದರೆ ಆಯುಕ್ತ ಎಂಬ ಯುಗದಲ್ಲಿ ಸಕಲ ಚರಾಚರ ಜಲಚರ ಜೀವಿಗಳು ಹುಟ್ಟಿದವು, ಅಮೂಲಯುಕ್ತ ಎಂಬ ಯುಗದಲ್ಲಿ ಸಪ್ತ ಸಮುದ್ರಗಳು ಹುಟ್ಟಿದವು, ಮುನ್ನಾರಣ ಎಂಬ ಯುಗದಲ್ಲಿ ನಕ್ಷತ್ರಗಳೆಲ್ಲ ಹುಟ್ಟಿದವು, ಮಣಿಯಾರಣ ಎಂಬ ಯುಗದಲ್ಲಿ ಮುನಿಯುಕ್ತಿಗಳು ಹುಟ್ಟಿದವು, ಮೀಮಾಂಸೆ ವಿಷಾಂಸೆ ವಿಷಾಂಸೆ ಶ್ವೇತಜ ಎಂಬ ಯುಗದಲ್ಲಿ ಶ್ವೇತ ಛತ್ರ ಕಟಾರಿಗಳು ಹುಟ್ಟಿದವು ನೋಡಮ್ಮ, ವಿಷಾಂಸೆ ಯುಗದೊಳಗೆ
ವಿಶ್ವಾಹರಣೆ ಎಂಬ ಯುಗದಲ್ಲಿ ದೇವದಾನವರು ಹುಟ್ಟಿದರು. ಅಲಂಕೃತ ಎಂಬ ಯುಗದಲ್ಲಿ ಭೋಗ ಪಾರಿಜಾತ ಹುಟ್ಟಿದೆ. ಸಾಲಂಕೃತ ಎಂಬ ಯುಗದಲ್ಲಿ ಕಾಮಧೇನು ಹುಟ್ಟಿತು. ಕೃತಾಯುಗದಲ್ಲಿ ನೋಡಮ್ಮ ದೇವದಾನವರಿಗೆ ಯುದ್ಧವಾಯಿತು. ತ್ರೇತಾಯುಗದಲ್ಲಿ ರಾಮರಾವಣರಿಗೆ ಯುದ್ಧವಾಯಿತು. ದ್ವಾಪಾರ ಯುಗದಲ್ಲಿ ಕೌರವ ಪಾಂಡವರಿಗೆ ಯುದ್ಧವಾಯಿತು. ಈ ಕಲಿಯುಗದಲ್ಲಿಯೂ ಕೂಡ ಚೋಳ ಕದಂಬರಿಗೆ ಯುದ್ಧ. ಹೀಗೆ ಒಂದೊಂದು ಯುಗದಲ್ಲಿ ಒಂದೊಂದು ವಿಶೇಷವಾದಂಥ ವಿಶಿಷ್ಟ ಘಟನೆಗಳು ಹಿಡಿದು ಈ ಯುಗದ ಪರಂಪರೆ ಯಾವಾಗಲೂ ನಿರಂತರವಾಗಿ ಕಾಲಚಕ್ರದಲ್ಲಿ ಸಾಗಿ ಬರ್ತಾ ಇದೆ. ಅಲ್ಲಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಪ್ರಾಮುಖ್ಯತೆಯೇ ಬರ್ತದೆ. ಹೌದು ಬಿಡು ಕುರುವಂಜಿ, ನನಗೂ ಇದನ್ನೆಲ್ಲ ಕೇಳಿ ಭಾಳ ಅಂದ ನೋಡುವ. ನೋಡಮ್ಮ, ಇಂಥ ಯುಗದ ಮಾಹಿತಿ ಪುರಾಣಗಳ ಮಾಹಿತಿಯನ್ನು ಸುಶ್ರಾವ್ಯವಾಗಿ ಸಂಗೀತಮಯವಾಗಿ ಹಾಡ್ತಾ ಇದ್ದಾರೆ. ಇವುಗಳ ಮಹಿಮೆಯನ್ನು ನಾವು ಬಾಯಿಂದ ಎಷ್ಟು ಕೇಳಿದರೂ ಕೂಡ ಆನಂದವೇ ಆನಂದ. ಕುರುವಂಜಿ, ಈಗ ಸಂಗೀತ ಅಂತಂದೆಯಲ್ಲ, ಯಾವುದಕ್ಕೆ ನಾವು ಸಂಗೀತ ಅನ್ನಬೇಕು ಅದನ್ನಷ್ಟು ಹೇಳ ನೋಡು. ನಿನ್ನ ಮಾತು ಕರೆಯದ ಗಾಯನ ವಾದನ ನೃತ್ಯಗಳಿಂದ ಒಡಗೂಡಿದ ಸಾಹಿತ್ಯ ಸಮುದಾಯಕ್ಕೆ ಸಂಗೀತ ಸಂಗೀತ ಅಂತಾರವನು. ಶ್ರುತಿಬದ್ಧವಾದಂಥ ಸಂಗೀತ ಅದುವೇ ಆನಂದಮಯವ, ಅದುವೇ ನಾದಬ್ರಹ್ಮ ಅಂತಲೂ ಹೇಳ್ತಾರಮ್ಮ. ಈ ಸಂಗೀತ ಸ್ವರಗಳ ಬಗ್ಗೆ ನಿನಗೇನು ಮಾಹಿತಿ ಅದಾವ ಕುರುವಂಜಿ? ನೋಡಮ್ಮ, ಸಪ್ತಸ್ವರಗಳು ಪರಮೇಶ್ವರನ ಏಳು ಮುಖಗಳ ಅಂತ. ಈಶ್ವರ, ಸತ್ಯೋಜ್ಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಮತ್ತು ನಿರಂಗಗಳಿಂದ ಹುಟ್ಟಿದವು. ಅದು ಹೆಂಗೆ ಹುಟ್ಟಿದವು ನನಗೆ ತಿಳುವಂಗೆ ಹೇಳ ಕುರಂಜಿ. ಪರಮೇಶ್ವರನ ಈಶ್ವರ ಮುಖದಿಂದ ಸಜ್ಜ ಅಂದರೆ ಸಾ ಮದ್ದೆದ್ದು, ಪರಮೇಶ್ವರನ ಸತ್ಯೋಜ್ಜಾತ ಮುಖದಿಂದ ವೃಷಭ ಅಂದರೆ ರೇ, ಪರಮೇಶ್ವರನ ಅಘೋರ ಮುಖದಿಂದ ಮಧ್ಯಮ ಅಂದರೆ ಮ, ಪರಮೇಶ್ವರನ ತತ್ಪುರುಷ ಮುಖದಿಂದ ಪಂಚಮ ಪ, ಪರಮೇಶ್ವರನ ಈಶಾನ್ಯ ಮುಖದಿಂದ ದೈವತ ದ, ಪರಮೇಶ್ವರನ ನಿರಂಗ ಮುಖದಿಂದ ನಿಷಾದ ಅಂದರೆ ನೀ. ಹಿಂಗೆ ಸಾರೆ ಗ ಮ ಪ ದ ನೀ ಈ ಸಪ್ತಸ್ವರಗಳು ಹುಟ್ಟಿದವು. ಇವುಗಳಿಂದ ಸಂಗೀತ ಸೃಷ್ಟಿ ಆಯಿತು ನೋಡಮ್ಮ. ಹೂವ ಕರಿನ ಕುರುಂಜಿ, ಈ ಸಪ್ತಸ್ವರಗಳು ಯಾವ್ಯಾವ ಸ್ಥಾನದಾಗ ಹುಟ್ಟಿದ್ವು? ಹ್ಞೂ, ಕರೆಯದ್ದುತೆ ಕ್ರಮವಾಗಿ ಸಪ್ತಸ್ವರಗಳು ಕಂಠ, ಕಂಠದೊಳಗೆ ಸ, ಶಿರಸ್ಸಿನೊಳಗೆ ರ, ನಾಶಿಕದಲ್ಲಿ ಮ, ಹೃದಯದೊಳಗೆ ಪ, ಮುಖದೊಳಗೆ ಧ, ತಾ ನೀ, ತಾಲಿನೊಳಗೆ ನೀ. ಹೀಗೆ ಪೂರ್ವಾಂಗಗಳಲ್ಲಿ ಇವೆಲ್ಲ ಹುಟ್ಟಿದವು. ಅಂದ್ರೇನು? ಕಂಠ, ಶಿರಸ್ಸು, ನಾಶಿಕ, ಹೃದಯ, ಮುಖ, ತಾಲು, ಪೂರ್ವಾಂಗಗಳಲ್ಲಿ ಸಪ್ತಸ್ವರಗಳು ಹುಟ್ಟಿದವು ಅಂತ ಹೇಳ್ತಾರಮ್ಮ. ಅಮ್ಮ, ಇವೆಲ್ಲ ಯಾವ ಯಾಳ್ಯದಾಗ ಹುಟ್ಟಿದವು ಅದು ಬೇಕೇನು? ಹಾಗಾದ ಕೇಳುತ್ತೆ. ಸ ಅನ್ನುವಂಥದ್ದು ಶಬ್ದ, ಸ ಸೂರ್ಯ ಉದಯದಲ್ಲಿ ಹುಟ್ಟಿತು. ರೇ ಮಧ್ಯಾಹ್ನ ಹುಟ್ಟಿತು. ಗ ಅಪರಾಹ್ನ ಹುಟ್ಟಿತು ಕಾಲದೊಳಗೆ. ಮ ಸ್ವರ ಹಾಗೆ ಸಾಯಣ್ಣ ಕಾಲದಲ್ಲಿ ಸಾಯಂಕಾಲದಲ್ಲಿ, ಪ ಸ್ವರ ಪೂರ್ವ ರಾತ್ರಿ ಕಾಲದಲ್ಲಿ, ದ ಸ್ವರ ಅಪರಾತ್ರಿಯೊಳಗೆ, ಹಾಗೆ ನೀ ಸ್ವರ ನಿಶಾವಸ್ಥಾನದಲ್ಲಿ ಹುಟ್ಟಿರುತ್ತದೆ. ಗುರ್ತಾಯಿತು? ಹಾಂ, ಗುರ್ತಾಯ್ತು ರೀ. ಹಿಂಗೆ ಸಂಗೀತಕ್ಕೆ ಸಾರೆ ಗ ಮ ಪ ದ ನೀ ಸ ಈ ಒಂದು ಸಪ್ತಸ್ವರಗಳು ಸೂರ್ಯೋದಯದೊಳಗೆ, ಮಧ್ಯಾಹ್ನದೊಳಗೆ, ಅಪರಾಹ್ನ ಕಾಲದೊಳಗೆ, ಮುಂದೆ ಸಾಯಂಕಾಲದೊಳಗೆ, ಹಾಗೆ ಪೂರ್ವ ರಾತ್ರಿಯೊಳಗೆ, ಮತ್ತು ಅಪರಾತ್ರಿಯೊಳಗೆ, ಹಾಗೆ ನಿಶಾವಸ್ಥಾನದೊಳಗೆ ಸಾರೆ ಗ ಮ ಪ ದ ನೀ ಸ ಈ ಸಂಗೀತದ ಸಪ್ತಸ್ವರಗಳು ಹುಟ್ಟಿದವು. ತಿಳಿತಲ್ಲ? ತಿಳಿತು ಕುರುವಂಜಿ, ನನಗಂತೂ ಭಾಳ ಸಂತೋಷ ಆಯಿತು. ನಿನಗೆ ಇಷ್ಟೆಲ್ಲ ಹೇಳಿದ್ದಕ್ಕೆ ನಾ ಏನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಭಕ್ತಿಯಿಂದ ನಿನಗೆ ಕೈ ಮುಗಿದಷ್ಟು ನನ್ನ ಕೆಲಸ ನೋಡಮ್ಮ ಕುರುವಂಜಿ. ಧನ್ಯಳಾರೆ ನಾನು.